ಕೋಲಾರದ ಜೊತೆಯಲ್ಲೇ ಸಿದ್ದು ಹೊಸ ಪ್ಲಾನ್ ಸೇಡಿನ ಸಮರಕ್ಕೆ ಸಜ್ಜಾದರ ಸಿದ್ದರಾಮಯ್ಯ ಕೊನೆ ಚುನಾವಣೆಯಲ್ಲಿ ದಿಗ್ವಿಜಯಕ್ಕೆ ರಣತಂತ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧಿಸ್ತಾರೆ ಎರಡೆರಡು ಸಲ ಹೋಗಿ ಬಂದವರೇ ನಾ ಅಲ್ಲಿಂದಲೇ ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಹೇಳೋರೆ ಅಲ್ಲಿ ಮತದಾರರು ಕೂಡ ಸಿದ್ದರಾಮಯ್ಯ ಪರ ಇದ್ದಾರೆ ಅಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗಿದ್ದಂಥ ಕೆ ಎಚ್ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ನಡುವಣ ಬಣ ಬಡಿದಾಟ ಸರಿಯಾಗಿದೆ ಸಿದ್ದರಾಮಯ್ಯ ಅವರು ಫಸ್ಟ್ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ಮಾತಾಬಿಟ್ಟು ಮತ್ತು ಕೋಲಾರಕ್ಕೆ ಹೋಗೋವ್ರೆ ಕೋಲಾರದಲ್ಲಿ ನಿಂತ್ಕೊಳ್ಳೋದು ಫಿಕ್ಸು ವರ್ತೂರ್ ಪ್ರಕಾಶ್ನ ಸೋಲ್ಸೋದು ಫಿಕ್ಸು ಸಿದ್ದರಾಮಯ್ಯ ಅವರಿಗೆ ದಿಗ್ವಿಜಯ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಸಿದ್ದರಾಮಯ್ಯ ಒಂದು ವರ್ಷ ಸಿ ಎಮ್ ಆಗಿರ್ತಾರೆ ಆಮೇಲೆ ಡಿ ಕೆ ಶಿವಕುಮಾರ್ ನಾಲ್ಕು ವರ್ಷ ಸಿ ಎಮ್ ಆಗಿರ್ತಾರೆ ಇವೆಲ್ಲ ಆಗಿದೆ ಅಂತೆ ಕಂತೆ ಸಂತೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಅವ್ರು ಇವೆಲ್ಲ ಯಾಕೆ ಹೇಳಿದೆ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಕ್ಲಾರಿಟಿನೇ ಇಲ್ಲ ಎಲ್ಲಿ ನಿಂತ್ಕೋಬೇಕು ಅನ್ನೋದು ಇಲ್ಲಿವರೆಗೂ ಆಗ್ತಿರೋದು ಕೇವಲ ಚರ್ಚೆ ಕೇವಲ ಅಭಿಪ್ರಾಯ ಕೇವಲ ಮತ ಸಂಗ್ರಹ ಅಭಿಪ್ರಾಯ ಸಂಗ್ರಹ ಏನು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ವರ್ಣದಲ್ಲಿ ಯಾಕೆ ಅಂದರೆ ಮಗನ ಭವಿಷ್ಯವನ್ನು ಹಾಳು ಮಾಡಬಾರ್ದು ಯತೀಂದ್ರ ಅಲ್ಲಿ ಗೆದ್ದವ್ರೆ ಜನಾನೋರಾಗಿ ಕೆಲಸ ಮಾಡ್ತವ್ರೆ ಹಂಗೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ನಿಂತುಬಿಟ್ರೆ ಸೇಫಾ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಏನು ಬೇಕಾದ್ರೂ ಲೆಕ್ಕಾಚಾರ ಹಾಕ್ಕೊಂಡಿರ್ಬೋದು ಏನು ವರ್ತೂರು ಪ್ರಕಾಶ್ಗೆ ಕುರುಬ ಓಟ್ ತೆಗೆ ಕೆಪಾಸಿಟಿ ಇಲ್ವಾ ಒಂದು ಹತ್ತು ಸಾವಿರ ಓಟ್ಲು ಕೀಳಲ್ವಾ ವರ್ತೂರ್ ಪ್ರಕಾಶು ಕಷ್ಟ ಇದೆ ಹೀಗಾಗಿ ಪ್ಲ್ಯಾನ್ ಬಿ ವಾಟ್ ನೆಕ್ಸ್ಟ್ ಹೌದು ವೀಕ್ಷಕರೇ ಸಿದ್ದು ಆ್ಯಂಡ್ ಟೀಮ್ ಇಂಥದ್ದೊಂದು ಮಹತ್ವದ ಚರ್ಚೆಯನ್ನು ನಡೆಸಿದೆ ಸಿದ್ದರಾಮಯ್ಯ ತನಗೆ ಸೋಲು ಕೊಟ್ಟ ಕ್ಷೇತ್ರದಲ್ಲೇ ತನ್ನನ್ನು ಸೋಲಿಸಿದವರ ವಿರುದ್ಧವೇ ಸೇಡಿನ ಸಮರಕ್ಕೆ ಸಜ್ಜಾಗಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಹೌದು ವೀಕ್ಷಕರೇ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವೀಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರುವ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸೋಲ್ತಾರೆ ಅಂದರೆ ಆಶ್ಚರ್ಯ ಆಗುತ್ತಾ ಇಲ್ವಾ ಖಂಡಿತವಾಗ್ಲು ಜಿ ಟಿ ದೇವೇಗೌಡರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವಿದ್ ವಿರುದ್ಧ ಗೆದ್ದರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸೇರಿಕೊಂಡು ಸಿದ್ದರಾಮಯ್ಯ ಅವರನ್ನು ಸೋಲಿಸಿದರು ಸ್ವಲ್ಪ ಯಾರಿದರೆ ಬಾದಾಮಿಲಿ ಕೂಡ ಎಡವಟ್ಟಾಯ್ತಿತ್ತು ಹೀಗಾಗಿ ಸಿದ್ದರಾಮಯ್ಯ ಕೊನೆ ಚುನಾವಣೆ ಗೆದ್ದರೆ ಚಾಮುಂಡೇಶ್ವರಿಯಲ್ಲೇ ಗೆಲ್ಲಬೇಕು ಸೋಲಿಸಿದ್ರೆ ಜಿ ಟಿ ದೇವೇಗೌಡರನ್ನೇ ಸೋಲಿಸ್ಬೇಕು ಇದು ಸಿದ್ದರಾಮಯ್ಯ ಹೇಳ್ತಿರೋ ಮಾತಲ್ಲ ಮೈಸೂರು ಭಾಗದಲ್ಲಿ ಸಿದ್ದು ಆಪ್ತ ವಲಯದಲ್ಲಿ ಕೇಳಿ ಬರ್ತಿರುವಂಥ ಮಾತು ಇದು ಪ್ರತಿಷ್ಠೆಯ ಕಥನ ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಎಲೆಕ್ಷನ್ಗೆ ಚಾಮುಂಡೇಶ್ವರಿಲಿ ನಿಲ್ಲೇಬೇಕು ಗೆಲ್ಲೇಬೇಕು ಜಿ ಟಿ ದೇವೇಗೌಡರನ್ನ ಸೋಲಿಸ್ಲೇಬೇಕು ಅಂದ್ಬಿಟ್ಟು ಒಂದು ಟೀಮ್ ಪ್ಲ್ಯಾನ್ ಮಾಡಿದೆ ಹೇಗೆ ಸಾಧ್ಯ ಹೇಳಿದ ತಕ್ಷಣ ಆಗೋಯ್ತದ ಇಲ್ಲ ಜಿ ಟಿ ದೇವೇಗೌಡರು ಕಳೆದ ಎರಡು ವರ್ಷಗಳಲ್ಲಿ ಯಾವ ರೀತಿ ಗೊಂದಲದಲ್ಲಿದ್ದರು ಕಳೆದ ಎರಡು ವರ್ಷದಲ್ಲಿ ಯಾವ ಪಕ್ಷಕ್ಕೆ ಹೋಗ್ಬೇಕು ನೆಕ್ಸ್ಟ್ ಎಲೆಕ್ಷನಲ್ಲಿ ಏನು ಮಾಡಬೇಕು ಮಗನ ಭವಿಷ್ಯ ಏನು ಎಲ್ಲ ಗೊಂದಲದಲ್ಲಿದ್ದರು ಹೀಗಾಗಿ ಕ್ಷೇತ್ರದಲ್ಲಿ ಒಂದಷ್ಟು ದಿನಗಳ ಕಾಲ ಒಂದಷ್ಟು ಜನನ ಜನರ ಪರವಾಗಿ ಅವರು ಬೆರಲಿಲ್ಲ ಅನ್ನೋ ಆರೋಪಗಳು ಜೆ ಡಿ ಸ್ ವಲಯದಲ್ಲೇ ಇದೆ ಸ್ವಂತ ಬುದ್ಧಿವಂತಿಕೆ ಮೇಲೆ ಅಂದರೆ ಸ್ವಾರ್ಥವಾಗಿ ತಮ್ಮ ರಾಜಕೀಯವನ್ನು ಮಾತ್ರ ನೋಡ್ಕೋತಾರೆ ತಮ್ಮ ಮಗನ ಭವಿಷ್ಯವನ್ನು ಮಾತ್ರ ನೋಡ್ಕೋತಾರೆ ಅನ್ನೋ ಚರ್ಚೆ ಇದೆ ಇದನ್ನು ಹೇಳ್ತಾ ಇಲ್ಲ ಹೆಸರು ಸಮೇತ ಹೇಳ್ತೀವಿ ಯಾರ್ಯಾರು ಏನೇನು ಅಂತ ಇಂಥವರೆಲ್ಲ ಚರ್ಚೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಈಗ ಜೆ ಡಿ ಎಸ್ಸಲ್ಲೇ ಉಳ್ಕೊಂಡಿದ್ದಾರೆ ಖಂಡಿತ ತಪ್ಪೇನಿಲ್ಲ ಅವರಿಗೆ ಅವ್ರ ಮಗ ಹರೀಶ್ ಗೌಡ್ರಿಗೆ ಹುಣ್ಸೂರ್ಲು ಟಿಕೆಟ್ ಆಯಿತು ಈಗ ಅವರು ಚಾಮುಂಡೇಶ್ವರಲಿ ಆದರೆ ಸಿದ್ದರಾಮಯ್ಯ ಬರಲಿಲ್ಲ ಅಂದರೆ ಆರಾಮ್ಸೆ ಲೀಡ್ ಲೆಕ್ಕ ಹಾಕೋಬೇಕಷ್ಟೇ ಜಿ ಟಿ ದೇವೇಗೌಡರು ಮನೇಲಿ ಕುದ್ಕಂಡು ಗೆದ್ಕೊಬರ್ತಾರೆ ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ಗೊತ್ತಿದೆ ರಾಜ್ಯ ಕಂಡಿರುವ ಅತಿ ಬುದ್ಧಿವಂತ ಚಾಣಾಕ್ಷ ಜನಪ್ರತಿನಿಧಿಗಳಲ್ಲಿ ಜಿ ಟಿ ದೇವೇಗೌಡರು ಒಬ್ಬರು ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಇಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಐದು ಸಲ ಗೆದ್ದು ಮುಖ್ಯಮಂತ್ರಿ ಪದವಿಯನ್ನು ಅನುಭವಿಸಿ ಬಂದಿರುವಂಥ ಸಿದ್ದರಾಮಯ್ಯ ಕೊನೆ ಚ ಒಂದು ಚುನಾವಣೆಯಲ್ಲಿ ಅಲ್ಲೇ ಗೆಲ್ಲಬೇಕು ಅಂದರೆ ಖುಷಿ ಅಲ್ವಾ ಹಾಂ ಎಂಥ ಅವಕಾಶ ಈಗ ವರ್ಲ್ಡ್ ಕಪ್ ಫೈನಲ್ ಮ್ಯಾಚಪ್ಪ ಇಂಡಿಯಾ ವರ್ಸಸ್ ಶ್ರೀಲಂಕಾ ವಾಂಕಡೆಯಲ್ಲಿ ಅಂದರೆ ಖುಷಿ ಇನ್ನೆಲ್ಲ ಬೇರೆ ದೇಶದಲ್ಲಿ ಏನೂ ಆಡೋಣ ಇಲ್ಲ ಅಂತಲ್ಲ ಅದೇ ನಮ್ಮೂರಲ್ಲಿ ಆಡಬೇಕಂದ್ರೆ ಮ್ಯಾಚೇ ಬೇರೆ ಖುಷಿನೇ ಬೇರೆ ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಕೊನೆ ವರ್ಲ್ಡ್ ಕಪ್ನ ಹೆಂಗೆ ಗೆದ್ದರು ಅದು ತವರಲ್ಲಿ ತಂಬೂರಲ್ಲಿ ಹಾಗೆ ಸಿದ್ದರಾಮಯ್ಯ ಅವರು ಕೊನೆ ಆಟನ ಚಾಮುಂಡೇಶ್ವರಲ್ಲೇ ಆಡಬೇಕು ಮೈಸೂರು ಡಿಸ್ಟಿಕಲ್ಲೇ ಆಡಬೇಕು ಟಿ ಟಿ ದೇಗೌಡರನ್ನು ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈ ಬಗ್ಗೆ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಸುದ್ದಿ ಆಗ್ತಾಯಿದೆ ಸಿದ್ದರಾಮಯ್ಯ ಅವರು ಕೋಲಾರ ಫೈನಲ್ ಆಗಿಲ್ಲ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಚಾಮುಂಡೇಶ್ವರಿಗೆ ಬರ್ತಾರೆ ಅಂತ ಜಿ ಟಿ ದೇವೇಗೌಡರ ವಿರುದ್ಧ ಮುನಿಸಿಕೊಂಡಿರುವಂತಹ ಮೈಸೂರಿನ ಒಂದಷ್ಟು ಜೆ ಡಿ ಎಸ್ ನಾಯಕರು ಮೈಸೂರು ಹುಣಸೂರು ರಸ್ತೆಯ ಲಿಂಗದೇವರ ಕೊಪ್ಪಲ್ನಲ್ಲಿ ಒಂದು ಸಮಾವೇಶ ಇಟ್ಕೊಂಡವ್ರೆ ಅಲ್ಲೇ ಒಂದಷ್ಟು ಅತೃಪ್ತ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಜೆ ಡಿ ಎಸ್ಗಾಗಿ ದುಡಿದವರು ಕಾಂಗ್ರೆಸ್ ಸೇರ್ಕೊಂಡವ್ರೆ ಅದರಲ್ಲಿ ಜಿಲ್ಲಾ ಪಂಚಾಯಿತಿ ಸದ ಮಾಜಿ ಸದಸ್ಯ ಬೀರೇಹುಂಡಿ ಬಸವಣ್ಣ ಮಾವಿನಹಳ್ಳಿ ಸಿದ್ದೇಗೌಡ ಮಾದೇಗೌಡ ಕೆಂಪು ನಾಯಕ ಸೇರಿದಂತೆ ಹಲವು ಮುಖಂಡರು ಕಾಂಗ್ರೆಸ್ ಕಡೆ ಜೆ ಅಂದವರೆ ಕಾಂಗ್ರೆಸ್ ಜೆ ಅಂದವರೆ ಜಿ ಟಿ ದೇವೇಗೌಡರು ನಮ್ಮನ್ನ ಯಾರನ್ನೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ನಾವು ಪಕ್ಷಕ್ಕಾಗಿ ದುಡಿದ್ವಿ ಅಂತ ಇಂಥ ವಾತಾವರಣ ಇದ್ದಾಗ ಜಿ ಟಿ ದೇವೇಗೌಡವರ ವಿರುದ್ಧ ಜಿ ಟಿ ದೇವೇಗೌಡರ ಜೊತೆಯಲ್ಲೇ ಇದ್ದಂಥ ನಾಯಕರು ಅವರ ವಿರುದ್ಧ ಮುಂಚ್ಕೊಂಡಿರೋದ್ರಿಂದ ಅದರ ಅಡ್ವಾಂಟೇಜನ್ನು ಕಾಂಗ್ರೆಸ್ ನೀಟಾಗಿ ಪಡ್ಕೋಬೋದು ಹೀಗಾಗಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ನಿಂತರೆ ಪ್ರಚಾರ ಕೂಡ ಸುಲಭ ಆಗುತ್ತೆ ಅವರು ಎಲ್ಲಿ ಇಡೀ ರಾಜ್ಯ ಬೇಕಾದ್ರೂ ಸುತ್ತಾಡ್ಕೊಬರ್ಬೋದು ಅಲ್ಲಿ ಯತೀಂದ್ರ ನೋಡ್ಕ್ರೆಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರ ಆಪ್ತ ವಲಯದವರು ಸಿದ್ದು ಆ್ಯಂಡ್ ಟೀಮ್ ಅಂತ ಏನು ಗುರುತಿಸ್ಕೊಳ್ಳುತ್ತೆ ಮೈಸೂರಲ್ಲಿ ಹೇಗಾರರು ಮಾಡಿ ಎರಡು ಕಡೆ ಕೊಟ್ಟರೆ ಸಮಸ್ಯೆ ಇಲ್ಲ ಈಗಾಗಲೇ ಎರಡು ಕಡೆ ಬೇಡ ಒಂದು ಕಡೆಯಿಂದಲೇ ಸ್ಪರ್ಧಿಸ್ಬೇಕನ್ನೋ ಚರ್ಚೆ ನಡೀತಿದೆ ಕಾಂಗ್ರೆಸ್ ಅಲ್ಲಿ ಎರಡೆರಡು ಕಡೆ ಬೇಡ ಅಂತ ಲಾಸ್ಟ್ ಟೈಮ್ ಥರ ಎರಡು ಸಲ ಎರಡು ಕಡೆ ನಿಂತರೆ ತಪ್ಪೇನಿಲ್ಲ ಕೋಲಾರ ಪ್ಲಸ್ ಚಾಮುಂಡೇಶ್ವರಿ ಎರಡು ಕಡೆ ನಿಂತರೆ ಒಂದು ರೀತಿ ಒಳ್ಳೆಯದು ಆದರೆ ಒಂದೇ ಕಡೆ ಆಪ್ಷನ್ ಅಂದರೆ ಗೊಂದಲದ ಗೂಡಾಗಿರುವಂಥ ಕೋಲಾರ ಬೇಡ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ನಿಂತರೆ ಒಳ್ಳೆಯದು ಅದರಲ್ಲೂ ಕೂಡ ಜಿ ಟಿ ದೇವೇಗೌಡರ ವಿರುದ್ಧ ಕೊನೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಸೇಡಿನ ಸಮರವನ್ನು ಗೆದ್ದು ಬರಬೇಕು ಅನ್ನೋದು ಅವರ ಕಾರ್ಯಕರ್ತರ ಅಭಿಪ್ರಾಯ ವೀಕ್ಷಕರೇ ನೀವು ಮೈಸೂರು ಜಿಲ್ಲೆಯ ಅಥವಾ ಸಿದ್ದರಾಮ್ನುಡಿಯ ಅವರ ಮತದಾರರಾಗಿದ್ದಲ್ಲಿ ಅಥವಾ ಚಾಮುಂಡೇಶ್ವರಿ ಮತದಾರರಾಗಿದ್ದಲ್ಲಿ ಅಥವಾ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯನವರ ಫಾಲೋವರ್ಸ್ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದು ಕೇವಲ ಮೈಸೂರು ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರಿಗೆ ಹೇಳ್ತಿರುವಂಥದ್ದು ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಸೂಕ್ತ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು